ಸ್ನೇಹಿತರೆ, ಪೊರಕೆಯಲ್ಲಿಯೇ ನಿಮ್ಮ ಅದೃಷ್ಟದ ದಾರಿ ಅಡಗಿದೆ. ಪೊರಕೆ ಮನುಷ್ಯನನ್ನು ಭಿಕಾರಿಯನ್ನಾಗಿಸಬಹುದು. ಪೊರಕೆಯೇ ಭಿಕಾರಿಯನ್ನು ರಾಜನನ್ನಾಗಿಸುತ್ತದೆ. ಹೇಗೆ ಅಂತ ವಿಸ್ತಾರವಾಗಿ ಈ ವಿಡಿಯೋದಲ್ಲಿ ತಿಳಿಯಿರಿ. ಅದಕ್ಕೂ ಮುನ್ನ ವಿಡಿಯೋವನ್ನು ಲೈಕ್ ಮಾಡಿ, ಕಾಮೆಂಟ್ ಬಾಕ್ಸ್ನಲ್ಲಿ ಭಕ್ತಿಯಿಂದ ಎಲ್ಲರೂ ಜಯ ಮಹಾಲಕ್ಷ್ಮಿ ಅಂತ ಬರೆಯಿರಿ. ಈ ಮೂಲಕ ಅವರ ಆಶೀರ್ವಾದ ನಿಮ್ಮ ಮೇಲೆ ಇರಲಿ. ಸ್ನೇಹಿತರೆ, ಪ್ರತಿಯೊಬ್ಬರ ಮನೆಯಲ್ಲಂತೂ ಪೊರಕೆ ಖಂಡಿತವಾಗಿ ಇರುತ್ತವೆ. ಅಂದರೆ ಮನೆಯಲ್ಲಿ ಪೊರಕೆ ಇಲ್ಲ ಅಂದರೆ ಅಂಥ ಮನೆಯಲ್ಲಿ ದರಿದ್ರತೆಯ ವಾಸ ಇರುತ್ತದೆ. ಇಂಥ ಮನೆಯಲ್ಲಿ ಯಾವುದೇ ಕಾರಣಕ್ಕೂ ತಾಯಿ ಲಕ್ಷ್ಮೀದೇವಿಯ ವಾಸ ಆಗೋದೇ ಇಲ್ಲ. ಇಲ್ಲಿ ನಾವು ನಿಮ್ಗೆ ಹೇಳಬೇಕಂದ್ರೆ, ಪೊರಕೆಯೇ ಅಥವಾ ಕಸಬರಿಗೆಯು ನೆಗೆಟಿವ್ ವಿಷಯಗಳನ್ನು ನಿಮ್ಮ ಮನೆಯಿಂದ ಆಚೆ ಹಾಕುವಂಥ ಕೆಲಸ ಮಾಡುತ್ತವೆ. ಆದರೆ ನಿಮಗೆ ಏನಾದರೂ ಈ ಒಂದು ವಿಷಯ ಗೊತ್ತಿದೆಯಾ? ಪ್ರತಿಯೊಂದು ಮನೆಯಲ್ಲಿ ಬಳಕೆಯಾಗುವಂಥ ಪೊರಕೆಯಿಂದಲೂ ಸರಿ ಮನೆಯಲ್ಲಿ ಹಲವಾರು ಪ್ರಕಾರದ ವಾಸ್ತು ದೋಷಗಳು ಉಂಟಾಗುತ್ತವೆ. ಅಷ್ಟೇ ಅಲ್ಲದೆ ಇದಕ್ಕೆ ಸಂಬಂಧಪಟ್ಟ ಹಲವಾರು ಧಾರ್ಮಿಕ ಮಾಹಿತಿಗಳು ಸಹ ಇವೆ. ಇವುಗಳ ಅನುಸಾರವಾಗಿ ನೀವೇನಾದರೂ ಪೊರಕೆಗೆ ಅವಮಾನ ಮಾಡಿದ್ರೆ ಇಲ್ಲಿ ಲಕ್ಷ್ಮೀದೇವಿಗೆ ಅವಮಾನ ಮಾಡಿದಂತಾಗುತ್ತದೆ. ಇಂಥ ಸ್ಥಿತಿಯಲ್ಲಿ ಯಾವ ಕಾರಣಗಳಿಂದ, ಯಾವ ತಪ್ಪುಗಳಿಂದ ಮನೆಯಲ್ಲಿ ನಕಾರಾತ್ಮಕ ಶಕ್ತಿಗಳು ಬರುವ ಚಾನ್ಸಸ್ ಹೆಚ್ಚಾಗುತ್ತದೆ ಅನ್ನೋದ್ರ ಬಗ್ಗೆ ತಿಳಿದುಕೊಳ್ಳೋಣ. ಇಲ್ಲಿ ಮನೆಗೆ ಹಣ ಬರುವ ಬದಲಿಗೆ ಹೋಗಲು ಶುರುವಾಗುತ್ತದೆ. ಹಾಗಾದರೆ ಬನ್ನಿ ಮಾಹಿತಿಯನ್ನು ತಿಳಿಯೋಣ. ಸ್ನೇಹಿತರೆ, ನಮ್ಮ ವಾಸ್ತುಶಾಸ್ತ್ರದ ಅನುಸಾರವಾಗಿ ಪೊರಕೆಗೆ ಯಾವತ್ತಿಗೂ ಪಾದಗಳನ್ನು ಸ್ಪರ್ಶ ಮಾಡಬಾರದು. ವಿಶೇಷವಾಗಿ ಮನೆಯಲ್ಲಿರುವಂಥ ಹೆಣ್ಣು ಮಕ್ಕಳಿಗೆ ಈ ಜ್ಞಾನ ಇರಬೇಕು. ಪೊರಕೆ ತಾಯಿ ಲಕ್ಷ್ಮೀದೇವಿಯ ರೂಪ ಅಂತ ತಿಳಿಯಲಾಗಿದೆ. ಇದರ ಕಾರಣದಿಂದಲೇ ಮನೆಯಲ್ಲಿ ಧನ ಸಂಪತ್ತಿನ ಆಗಮನ ಚೆನ್ನಾಗಿರುತ್ತದೆ. ಯಾರ ಮನೆಯಲ್ಲಿ ಪೊರಕೆಗೆ ಹೆಚ್ಚಿನ ಗೌರವ ಜನರು ಕೊಡ್ತಾರೋ ಅಲ್ಲಿ ಯಾವುದೇ ಕಾರಣಕ್ಕೂ ಧನ ಸಂಪತ್ತಿನ ಕೊರತೆ ಇರೋದಿಲ್ಲ. ಮಾಹಿತಿಯ ಪ್ರಕಾರ ಮುಖ್ಯ ದ್ವಾರದ ಹತ್ತಿರ ಪೊರಕೆಯನ್ನು ಇಡಬಾರದು. ಒಂದು ವೇಳೆ ಈ ರೀತಿ ಇದ್ದರೆ ನಿಮ್ಮ ಮನೆಯ ಒಳಗಡೆ ನಕಾರಾತ್ಮಕ ಶಕ್ತಿಗಳು ಬರುವ ಚಾನ್ಸಸ್ ಹೆಚ್ಚಾಗಿರುತ್ತದೆ. ಯಾವಾಗ ಪೊರಕೆ ಕೆಲಸಕ್ಕೆ ಇರೋದಿಲ್ವೋ ಇಂಥ ಸಮಯದಲ್ಲಿ ನೀವು ಪೊರಕೆಯನ್ನು ಎಲ್ಲಾದರೂ ಒಂದು ಸ್ಥಾನದಲ್ಲಿ ಮುಚ್ಚಿಡಬೇಕು. ಅಲ್ಲಿ ಬೇರೆಯವರ ದೃಷ್ಟಿ ಬೀಳಬಾರದು. ಪೊರಕೆಗಾಗಿ ನೀವು ಒಂದು ಕಟ್ಟಿಗೆಯ ಬಾಕ್ಸನ್ನು ರೆಡಿ ಮಾಡಬಹುದು. ಅದರಲ್ಲಿ ಪೊರಕೆಯನ್ನು ಮುಚ್ಚಿ ಇಡಬಹುದು. ಪೊರಕೆಯನ್ನು ಯಾವತ್ತಿಗೂ ನೀವು ಉತ್ತರ ದಿಕ್ಕಿನಲ್ಲಿ ಮುಚ್ಚಿಡಿ. ಇಲ್ಲಿ ಒಂದು ಮಾತು ತುಂಬಾ ಇಂಪಾರ್ಟೆಂಟ್ ಇದೆ. ಇಲ್ಲಿ ಪುರುಷರಿರಲಿ ಅಥವಾ ಮಹಿಳೆಯರಿರಲಿ, ಸಾಯಂಕಾಲ 6 ಗಂಟೆ ಆದ ನಂತರ ಪೊರಕೆಯಿಂದ ಮನೆಯಲ್ಲಿ ಕಸವನ್ನು ಗುಡಿಸಬಾರದು. ಈ ರೀತಿ ಮಾಡೋದ್ರಿಂದ ಹಣದ ಆಗಮನ ನಿಂತು ಹೋಗುತ್ತದೆ. ಜೊತೆಗೆ ನಕಾರಾತ್ಮಕ ಶಕ್ತಿಗಳು ಬರುವ ಸಾಧ್ಯತೆ ಹೆಚ್ಚಾಗುತ್ತದೆ. ಪೊರಕೆಯನ್ನು ಯಾವತ್ತಿಗೂ ನೀವು ನಿಲ್ಲಿಸಿ ಇಡಬಾರದು. ಯಾವತ್ತಿಗೂ ಅದನ್ನು ನೆಲಕ್ಕೆ ಮಲಗಿಸಿ ಇಡಬೇಕು. ಪೊರಕೆಯನ್ನು ಯಾವತ್ತಿಗೂ ಅಡುಗೆ ಮನೆಯ ಒಳಗಡೆ ಆಗಲಿ ಅಥವಾ ಅದರ ಮುಂದೆ ಇಡಬಾರದು. ಹಾಗೆ ಪೊರಕೆಯನ್ನು ನೀವು ಸುಡಬಾರದು. ಈ ರೀತಿ ಆದರೆ ನಿಮ್ಮ ಮೇಲೆ ಪಾಪಗಳು ಅಂಟಬಹುದು. ಒಂದು ವೇಳೆ ಯಾವುದಾದ್ರೂ ಸದಸ್ಯರು ಮನೆಯಿಂದ ಆಚೆ ಹೋದರೆ ತಕ್ಷಣವೇ ಯಾವುದೇ ಕಾರಣಕ್ಕೂ ಕಸವನ್ನು ಗುಡಿಸಬಾರದು. ಇಲ್ಲವಾದರೆ ನಿಮ್ಮ ಎಲ್ಲ ಕೆಲಸಗಳು ನಾಶ ಆಗುತ್ತವೆ. ಪೊರಕೆಯನ್ನು ಯಾವತ್ತಿಗೂ ನೀವು ಮಲಗುವಂಥ ಕೋಣೆಯಲ್ಲಿ ಇಡಬಾರದು. ಈ ರೀತಿ ಮಾಡೋದರಿಂದ ನಿಮ್ಮ ಉನ್ನತಿಯಲ್ಲಿ ನಿಲುವುಗಳು ಬರುತ್ತವೆ.